ಬಿಎ ನಾಲ್ಕನೇ ಶ್ರೇಣಿಯ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಕಳೆದ ಕ್ಲಾಸಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ನಾಲ್ಕನೇ ಶ್ರೇಣಿಯ ಪಠ್ಯಕ್ರಮದ ಕುರಿತು ಗಮನಿಸಿದ್ದೇವೆ. ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇಂದಿನಿಂದ ಅಭ್ಯಾಸಕ್ರಮವನ್ನು ಆರಂಭಿಸೋಣ. ಪಠ್ಯಕ್ರಮ ಒಂದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರು ಈ ಕಾಲಘಟ್ಟಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ರಚಿಸುವಲ್ಲಿ ಇತಿಹಾಸಕಾರರು ಬಳಸಿಕೊಂಡಿರ್ತಕ್ಕಂಥ ವಸ್ತುಗಳ ವಿವರಣೆಯನ್ನು ನಾವು ಗಮನಿಸ್ತಾ ಇದ್ದೇವೆ, ಅಥವಾ ಅವುಗಳ ಮೂಲಕ ಇತಿಹಾಸಕಾರರು ಹೇಗೆ ಇತಿಹಾಸವನ್ನು ರಚಿಸಿದ್ದಾರೆ, ಅಥವಾ ಈ ಚಾಪ್ಟರ್ನ ಮೂಲಾಧಾರಗಳು ಅಂತ ನಾವು ಕರಿತೀವಿ ಅಂತ. ಹೀಗಾಗಿ ಈ ಮೂಲಾಧಾರಗಳು ಮಧ್ಯಯುಗೀನ ಭಾರತದ ಇತಿಹಾಸದ ಮೊಘಲರ ಕಾಲಘಟ್ಟಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಹೇಗೆ ಒದಗಿಸಿಕೊಡುತ್ತವೆ ಎಂಬುದನ್ನು ಒಂದೊಂದಾಗಿ ವಿಮರ್ಶಾತ್ಮಕವಾಗಿ ನೋಡೋಣ. ಭಾರತದಲ್ಲಿ ಮೊಘಲರು 1726 ರಿಂದ 1726 ವರೆಗಿನ ಕಾಲಾವಧಿಯಲ್ಲಿ ಭಾರತವನ್ನು ಆಳಿದ ಪ್ರಮುಖ ಸಂತತಿಯನ್ನು ಮೊಘಲರು ಎಂದು ಕರೆಯಲಾಗಿದೆ. ಇದು ಮಿಸ್ಟೇಕ್ ಆಗಿದೆ, ಸರಿಪಡಿಸ್ಕೊಳ್ಳಿ. ಈ ಅವಧಿಯಲ್ಲಿ ಮೊಘಲರಲ್ಲದೆ, ನಾವು ಪ್ರಮುಖವಾಗಿ ಮೊಘಲರು ಕರ್ತೀವಿ, ಮೊಘಲರಲ್ಲದೆ ಸೂರ್ ಮನೆತನವು ರಾಜ್ಯಭಾರ ಮಾಡಿದೆ ಹಾಗೂ ಮರಾಠ ಮನೆತನವು ರಾಜ್ಯಭಾರ ಮಾಡಿದೆ. ಅದರ ಪ್ರಮುಖವಾಗಿರ್ತಕ್ಕಂಥದ್ದು ಮೊಘಲರು. ಹೀಗಾಗಿ ನಾವು ಮೊಘಲರ ಇತಿಹಾಸ ಅಂತ ಕರಿತೀವಿ. ಈ ಮೂರು ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವರಣೆಯನ್ನ ಪಡೆಯುವುದಕ್ಕೆ ಸಾಹಿತ್ಯಿಕ ಮತ್ತು ಪುರಾತತ್ವ ಮೂಲಾಧಾರಗಳ ಮೂಲಕ ಇತಿಹಾಸಕಾರರು ಇತಿಹಾಸವನ್ನು ರಚಿಸಿರುತ್ತಾರೆ. ಅದು ಹೇಗೆ, ಅವುಗಳಿಂದ ಇತಿಹಾಸಕಾರ ಹೇಗೆ ಇತಿಹಾಸ ರಚಿಸುವಲ್ಲಿ ಸಹಕಾರಿ ಮಾಡಿಕೊಳ್ತಾನೆ, ಅಥವಾ ಅಲ್ಲಿ ಮಾಹಿತಿಗಳು ಲಭ್ಯವಾಗ್ತವೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಅಥವಾ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಸಾಹಿತ್ಯಿಕ ಮೂಲಾಧಾರಗಳು, ಲಿಟ್ರರಿ ಡಾಕ್ಯುಮೆಂಟ್ಸ್ ಅಂತ ನಾವು ಕರಿತೀವಿ, ಅಥವಾ ಲಿಟ್ರರಿ ಸೋರ್ಸಸ್ ಅಂತ ನಾವು ಕರಿತೀವಿ. ಅನೇಕ ಮುಸ್ಲಿಂ ಚರಿತ್ರಕಾರರು ಅಂದ್ರೆ ಇತಿಹಾಸವನ್ನ ಬರೆಯುವವ ಅಥವಾ ಅನೇಕ ಕೃತಿಗಳನ್ನ ರಚಿಸುವವ ಚರಿತ್ರಕಾರರು ಅಥವಾ ಕೃತಿಕಾರರು ಐತಿಹಾಸಿಕ ಗ್ರಂಥಗಳನ್ನ ಹಿಸ್ಟೋರಿಕಲಿ ಅಂದ್ರೆ ಆ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡಬಹುದಾಗಿರ್ತಕ್ಕಂಥ ಗ್ರಂಥಗಳನ್ನ ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆಗಳಲ್ಲಿ ರಚಿಸಿದ್ದಾರೆ. ಮುಸ್ಲಿಂ ಚರಿತ್ರಕಾರರು ತಮಗೆ ಆಶ್ರಿತರಾದ ದೊರೆಗಳನ್ನು ಮನಸಾರೆ ಹೊಗಳಿದ್ದಾರೆ. ಸೊ ಈ ಗ್ರಂಥಗಳ ಸಂದರ್ಭದ ಅವಧಿಯಲ್ಲಿ ರಾಜನನ್ನ ಹೊಗಳುವಂತಹ ಪ್ರಯತ್ನಗಳು ಅತಿಯಾಗಿ ಕಂಡುಬರ್ತವೆ. ಅಂದ್ರೆ ಹಾಗಿರ್ಲಿಕ್ಕಿಲ್ಲ ಅಂತ ಅನ್ಕೋಬಹುದು ಅಂತ. ಆದರೂ ಆ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ. ಹೊಗಳಿದ್ದನ್ನ ಬಿಟ್ಟು ನಿಜ ಸಂಗತಿಗಳನ್ನ ಅರ್ಥೈಸಿಕೊಳ್ಳುತ್ತ ಸಾಧ್ಯವಾಗುತ್ತಿರುತ್ತೆ. ಈ ಗ್ರಂಥಗಳಲ್ಲದೆ ಸರ್ಕಾರಿ ಕಾಗದ ಪತ್ರಗಳು ಅಂದ್ರೆ ಬೇರೆ ಯಾರಿಗೂ ಹಾಕಿರ್ತಕ್ಕಂಥ ಲೆಟರ್ಗಳು, ವರದಿಗಳು, ಯಾವುದೇ ಸಂದರ್ಭಗಳನ್ನ ರಿಪೋರ್ಟ್ ಮಾಡ್ತಕ್ಕಂಥಗಳು, ಸುಲ್ತಾನರ ಆತ್ಮಕಥನಗಳು, ಅವರ ಸ್ವಇತಿಹಾಸವನ್ನು ಕುರಿತಿರ್ತಕ್ಕಂಥ ಕೃತಿಗಳು ಹಾಗೂ ವಿದೇಶಿಯರ ಬರವಣಿಗೆಗಳು ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸಿಕೊಡ್ತವೆ. ಸೊ ಇವೆಲ್ಲವುಗಳನ್ನ ಗಮನದಲ್ಲಿಟ್ಟುಕೊಂಡು ಅಥವಾ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಇತಿಹಾಸವನ್ನು ರಚಿಸುವುದಕ್ಕೆ ಇತಿಹಾಸಕಾರ ಪ್ರಯತ್ನಿಸುತ್ತಾನೆ. ಹಾಗಾದರೆ ಅದು ಹೇಗೆ, ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಮೊಘಲ ಇತಿಹಾಸದಲ್ಲಿ ಭಾರತಕ್ಕೆ ಬಂದಿರೋನು ಬಾಬರ. ಹೀಗಾಗಿ ಬಾಬರ್ನಿಂದ ಮೊಘಲ್ ಇತಿಹಾಸ ಪ್ರಾರಂಭ ಆಗಿದೆ. ಈ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂದ್ರೆ ಇದಕ್ಕಿಂತ ಮುಂಚಿನ ವಿವರಣೆ ಮೂರನೇ ಭಾಗದಲ್ಲಿ ಮೂರನೇ ಶಮನಲ್ಲಿ ಓದಿದ್ದೇವೆ. ಸೊ ಇಲ್ಲಿಂದ ಅಂದ್ರೆ 1726 ರಿಂದ ಪ್ರಾರಂಭ ಆಗ್ತಕ್ಕಂಥ ಇತಿಹಾಸಕ್ಕೆ ಬಾಬರ್ನೇ ಆರಂಭ ಆಗಿರೋದ್ರಿಂದ ಸೊ ಬಾಬರ್ನ ಮೂಲಕ ನಾವು ಕೃತಿಗಳನ್ನ ಗಮನಿಸ್ತಾ ಹೋಗೋಣ. 16ನೇ ಶತಮಾನದ ಸ್ಥಿತಿಗತಿಗಳನ್ನ ತನ್ನ ಆತ್ಮಕಥನವಾದ ಬಾಬರ್ನಾಮ ಅವನೇ ಬರೆದಿರ್ತಕ್ಕಂಥ ಆತ್ಮಚರಿತ್ರ ಗ್ರಂಥ ಇದು, ಅಥವಾ ತುಜುಕ್ ಇ ಬಾಬುರಿ ಅಥವಾ ವಕಿಯತ್ ಇ ತುರ್ಕಿ ಬಾಬುರಿ ಅಂತ ಬೇರೆ ಬೇರೆ ಹೆಸರಿಂದ ಕರೆಯಲಾಗಿದೆ. ಇದನ್ನ ಚಗಟ್ಟೈ ಅಥವಾ ಚಗತ್ತೈ ತುರ್ಕಿ ಭಾಷೆಯಲ್ಲಿ ರಚಿಸದಾಗಿದೆ. ಅಂದ್ರೆ ಆರಂಭದಲ್ಲಿ ತುರ್ಕಿ ಚಗಟ್ಟೆ ಪಂಗಡಕ್ಕೆ ಸಂಬಂಧಪಟ್ಟಿದ್ದ ಆಗಿರೋದ್ರಿಂದ ಆ ಭಾಷೆಯಲ್ಲಿ ಅವನು ಕೃತಿ ರಚಿಸ್ತಾನೆ. ಹೀಗಾಗಿ ಚಗಟ್ಟೈ ಅಥವಾ ಚಗತ್ತೈ ಅಂತ ನಾವು ಕರಿತೀವಿ. ಈ ಕೃತಿಯು ಸಂಪೂರ್ಣವಾಗಿದೆ, ಸಂಪೂರ್ಣವಾಗಿ ದೊರೆತಿಲ್ಲವಾದರೂ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆ ಕೃತಿ ನಮ್ಗೆ ದೊರೆತಿಲ್ಲ. ದೊರೆತ ಅಂಶಗಳಿಂದ ಅಂದ್ರೆ ಸಿಕ್ಕಿರ್ತಕ್ಕಂಥ ಭಾಗಗಳಿಂದಲೇ ಬಾಬರ್ನ ರಾಜ್ಯಾಡಳಿತ ಅಂದ್ರೆ ಬಾಬರ್ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಕ್ರಮ ಕೈಗೊಂಡ ಹಾಗೂ ಹುಮಾಯೂನನ ಆರಂಭಿಕ ಜೀವನ, ಬಾಬರ್ನ ಮಗನಾಗಿರ್ತಕ್ಕಂಥ ಹುಮಾಯೂನ ಅವನ ಆರಂಭದ ದಿನ ಅಂದ್ರೆ ಇವನು ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಅಥವಾ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಮಾಯೂನನ ಸ್ಥಿತಿಗತಿಗಳೇನು ಅಥವಾ ಅವನ ಜೀವನದ ಸ್ಥಿತಿಗತಿಗಳೇನು ಅದೆಲ್ಲವನ್ನ ನಮಗೆ ತಿಳಿಸಿಕೊಡ್ತಾ ಇದೆ.
बाबर ने स्वंत आत्मकथेयन्न बरेदिरुव मूलक आ कालघट्टक्के संबंधिसिदंत विवरणेगे अष्टे अल्लदे मुंदे बरतक्कंत दोरियागिरतक्कंत हुमायूनन आरंभिक जीवनद विवरणेयन्न नावु पडेयलु साध्यवागुत्ते ಹೀಗಾಗಿ ಅತ್ಯಮೂಲ್ಯವಾಗಿರ್ತಕ್ಕಂತ ಬಾಬರ್ ನಾಮ ಅಂತ ಹಾಗೆ ಮಿರ್ಜಾ ಮೊಹಮ್ಮದ್ ಹೈದರ್ ದುಗ್ಲಾ ಇವನು ಬಾಬರ್ನ ಸಂಬಂಧಿಕ ಬಾಬರ್ನ ರಿಲೇಷನ್ ಪರ್ಷಿಯನ್ ಭಾಷೆಯಲ್ಲಿ ತಾರಿಖ್ ಇ ರಶೀದಿ ಗ್ರಂಥವನ್ನು ರಚಿಸಿದ ಈ ಕೃತಿಯಲ್ಲಿ ಬಾಬರ್ ಮತ್ತು ಹುಮಾಯೂನನ ಕಾಲದ ಘಟನೆ ಮತ್ತು ದಂಡಯಾತ್ರೆಗಳ ವಿವರಣೆ ಇದೆ ಸೋ ಬಾಬರ್ನ ಸಂಬಂಧಿಕನಾಗಿರ್ತಕ್ಕಂತ ವ್ಯಕ್ತಿ ಕಣ್ಣಾರೆ ಕಂಡು ಬಾಬರ್ ಮತ್ತು ಹುಮಾಯೂನ ಕಾಲಘಟ್ಟಕ್ಕೆ ಸಂಬಂಧಿತ ಘಟನೆಗಳನ್ನು ವಿವರಣೆ ಮಾಡ್ತಾರೆ ಹೀಗಾಗಿ ಅತ್ಯಮೂಲ್ಯವಾಗಿರತಕ್ಕಂತ ಕೃತಿ ಅಂತ ಹೇಳಿ ಇವನ ಘಟನೆಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾನೆ ಅಂದ್ರೆ ಪ್ರೆಸೆಂಟ್ ಇದೆ ಇರೋದ್ರಿಂದ ಇವನ ಕೃತಿಯಲ್ಲಿ ಸತ್ಯಾಂಶಗಳನ್ನು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ವಿಮರ್ಶಾತ್ಮಕವಾಗಿ ಅದನ್ನ ಕೆಲವು ಅಂಶಗಳನ್ನು ಕೈಬಿಡುವುದು ಅದರ ಅತಿ ಇಂಪಾರ್ಟೆಂಟ್ ಅಂತ ನಾವು ಕರಿತೀವಿ ಈ ಕೃತಿಯಲ್ಲಿ ಹುಮಾಯೂನ ಮತ್ತು ಶೇರ್ಷಾ ನಡುವಿನ ಹೋರಾಟವನ್ನು ವಿವರವಾಗಿ ವಿವರಿಸಿದ್ದಾನೆ ಹುಮಾಯೂನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರತಕ್ಕಂತ ಹುಮಾಯೂನ ಮತ್ತು ಶೂರ್ ಸಂತತಿ ಅರಸನಾಗಿರತಕ್ಕಂತ ಶೇರ್ಷಾನ ಹೋರಾಟದ ವಿವರಣೆಯು ನಮಗೆ ದೊರೆಯುತ್ತೆ ಅಂದ್ರೆ ಬಾಬರ್ನ ವಿವರಣೆ ಅದರ ಜೊತೆಗೆ ಶೇರ್ಷಾನ ವಿವರಣೆ ಈ ಎಲ್ಲ ವಿವರಣೆಗಳನ್ನ ನಾವು ಮಿರ್ಜಾ ಮೊಹಮ್ಮದ್ ಹೈದರ್ ದುಗ್ಲಾನ ಕೃತಿಯಲ್ಲಿ ತಾರಿಖ್ ರಶೀದಿ ಗ್ರಂಥದಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಸೋ ಅವುಗಳನ್ನು ತಿಳ್ಕೊಂಡು ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಗುಲ್ಬದನ್ ಬೇಗಂ ಇವಳು ಬಾಬರ್ನ ಮಗಳು ಅವರ ಮಗಳಾಗಿರತಕ್ಕಂತಳು ಅಕ್ಬರ್ನ ಸಹಕಾರದಿಂದ ಅಕ್ಬರ್ನ ಕಾಲಕ್ಕ ಅವನ ಸಪೋರ್ಟ್ ತಗೊಂಡು ಹುಮಾಯೂನ್ ನಾಮ ಅಂದ್ರೆ ಬಾಬರ್ನ ನಂತರದ ದೊರೆಯಾಗಿರತಕ್ಕಂತ ಹುಮಾಯೂನನ ಕುರಿತಾಗಿರತಕ್ಕಂತ ವಿವರಣೆ ಸೋ ಅಥವಾ ವಿಷಯವನ್ನು ಒಳಗೊಂಡಿರತಕ್ಕಂತ ಗ್ರಂಥವನ್ನ ರಚಿಸುತ್ತಾರೆ ಪರ್ಷಿಯನ್ ಭಾಷೆಯಲ್ಲಿದೆ ಈ ಗ್ರಂಥ ಪರ್ಷಿಯನ್ ಅಂತ ಈ ಕೃತಿಯಲ್ಲಿ ಬಾಬರ್ನ ವ್ಯಕ್ತಿತ್ವ ಅಂದ್ರೆ ಅವನ ಪರ್ಸನಾಲಿಟಿ ಇದೆ ಅದರ ಜೊತೆಗೆ ಅವನ ಅಂತ್ಯಕಾಲಕ್ಕೆ ಅಂದ್ರೆ ಬಾಬರ್ನ ಕೊನೆಗಳಲ್ಲಿ ಸಂಬಂಧಿಸಿದ ಅವನ ಅನಾರೋಗ್ಯ ಮುಂತಾದವುಗಳ ವಿವರಣೆ ಇದೆ ಬಾಬರ್ನ ಕೊನೆಯ ದಿನಕ್ಕೆ ಸಂಬಂಧಪಟ್ಟಿರತಕ್ಕಂತ ವಿವರಣೆಗಳನ್ನು ನಾವು ಕಾಣ್ತೀವಿ ಅಂತ ಬಾಬರ ಕೊನೆಗಳಿಗೆಯಲ್ಲಿ ಹುಮಾಯೂನನ ಚಿಂತಾಗ್ರಂಥ ಪರಿಣಾಮವಾಗಿ ಅಥವಾ ಹುಮಾಯೂನ ಅನಾರೋಗ್ಯದ ಪರಿಣಾಮವಾಗಿ ಅವನ ಅನಾರೋಗ್ಯವನ್ನು ತಾಂಟುಕೊಂಡು ಮರಣ ಹೊಂದಿರತಕ್ಕಂಥ ವಿಷಯ ಬರುತ್ತೆ ಅದೇನಿದ್ರು ಹುಮಾಯೂನ ರೋಗಗ್ರಸ್ತನ ಆಗಿರೋದನ್ನ ಸಹಿಸಿಕೊಳ್ಳೋದಕ್ಕಾಗದೇ ಇರತಕ್ಕಂಥ ಬಾಬರ ಅದೇ ನೋವಿನಲ್ಲಿ ಮರಣ ಹೊಂದಿದ ಅಂತಕ್ಕಂಥ ವಿಷಯಗಳು ಪ್ರಕಟ ಆಗಿದೆ ಸೊ ಅಂತ ವಿಷಯಗಳನ್ನ ನಾವು ಈ ಗ್ರಂಥದಲ್ಲಿ ಕಾಣಕ್ಕೆ ಸಾಧ್ಯ ಅಂದ್ರೆ ಅನಾರೋಗ್ಯದ ವಿವರಣೆ ನಮ್ಗೆ ಲಭ್ಯ ಆಗುತ್ತೆ ಸ್ವಂತ ಪ್ರಮುಖವಾಗಿರ್ತಕ್ಕಂಥ ವಿವರಣೆ ಹಾಗೂ ಹುಮಾಯೂನನ 55ರವರೆಗಿನ ಜೀವನ ಕುರಿತಾಗಿರ್ತಕ್ಕಂಥ ವಿವರಣೆಗಳು ವೆರಿ ಇಂಪಾರ್ಟೆಂಟ್ ಗ್ರಂಥ ಇದು ಯಾಕಂದ್ರೆ ಹುಮಾಯೂನ ಆರಂಭ ನಾವು ಹುಮಾಯೂನ ಕಾಲಘಟ್ಟವನ್ನು ನಾಲ್ಕು ಭಾಗವಾಗಿ ಮಾಡ್ತೀವಿ ಹುಮಾಯೂನ ಆರಂಭದ ಜೀವನ ಹುಮಾಯೂನನ ಅಧಿಕಾರದ ಜೀವನ ಹುಮಾಯೂನನ ಅಲಿಮಾರು ಜೀವನ ಹುಮಾಯೂನನ ಪುನಃ ಅಧಿಕಾರ ವಹಿಸಿಕೊಂಡ ಜೀವನ ಸೊ 55ಕ್ಕೆ ಹುಮಾಯೂನ ಅಲಿಮಾರು ಜೀವನ ಅಂತ್ಯಗೊಂಡು ಪುನಃ ಅಧಿಕಾರವನ್ನು ಸ್ಥಾಪಿಸ್ತಾನೆ ಹೀಗಾಗಿ ಹುಮಾಯೂನನ ಮೂರು ಹಂತಗಳನ್ನ ಅಂದ್ರೆ 56ಕ್ಕೆ ಅವನು ಮರಣ ಹೊಂದ್ತಾನೆ ಅಂದ್ರೆ ಒಂದೇ ವರ್ಷ ಸೊ ಹುಮಾಯೂನನ ಮೂರು ಕಾಲಘಟ್ಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಗ್ರಂಥದ ಮಹತ್ವದ್ದಾಗಿದೆ ಸೊ ಹುಮಾಯೂನ ಬಾಲ್ಯ ಜೀವನ ಹುಮಾಯೂನ ಅಧಿಕಾರ ಜೀವನ ಅರ್ಥಾತ್ ಹೋರಾಟದ ಜೀವನ ಹಾಗೂ ಹುಮಾಯೂನ ಅಲೆಮಾರಿಯಾಗಿ ಜೀವಿಸಿರ್ತಕ್ಕಂಥ ಕಾಲಘಟ್ಟ ಈ ಮೂರು ಹಂತಗಳನ್ನು ತಿಳ್ಕೊಳ್ಳೋಕೆ ಈ ಗ್ರಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇದಲ್ಲದೆ ಇದು ಬಾಬರ್ ಮತ್ತು ಹುಮಾಯೂನನ ಕುಟುಂಬಕ್ಕೆ ಹೆಚ್ಚು ಒತ್ತು ಕೊಟ್ಟು ರಚಿಸಿರ್ತಕ್ಕಂಥ ಕೃತಿ ಅಂದ್ರೆ ಪರ್ಸನಲಿ ಆ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆನೇ ಇದೆ ಯಾಕೆ ಹೆಸರು ಹೇಳಿದಂತೆ ಹುಮಾಯೂನ ನಾಮ ಅಂತಂದ್ರೆ ಹುಮಾಯೂನನ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವರಣೆ ಇರೋದ್ರಿಂದ ಅದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥ ಆಗಿರೋದ್ರಿಂದ ಆದಾಗ್ಯೂ ಅಲ್ಲಿರ್ತಕ್ಕಂಥ ಅನೇಕ ವಿವರಣೆಗಳು ಅವನ ಎಲ್ಲ ಸಮಸ್ಯೆಗಳನ್ನ ಸಾಧನೆಗಳನ್ನ ವಿವರಣೆ ಕೊಡ್ತಾರೆ ಆ ಕಾಲ ಆ ಕಾರಣಕ್ಕಾಗಿ ಇದು ಹುಮಾಯೂನ ಕಾಲದ ಇತಿಹಾಸವನ್ನ ಅಥವಾ ಶೇರ್ಷಾ ಕಾಲದ ಇತಿಹಾಸವನ್ನ ರಚನೆ ಮಾಡಲು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥ ಸೊ ಇದರ ಕೈಬರದ ಸಂಗ್ರಹವು ಲಂಡನ್ನಿನ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಲ್ಲಿದೆ ಇದು ಇಂಪಾರ್ಟೆಂಟ್ ಅಂದ್ರೆ ಒರಿಜಿನಲ್ ಕೃತಿಯನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಯಾವ ಗ್ರಂಥಗಳನ್ನ ಯಾವ ರೀತಿಯಾಗಿ ವಿಮರ್ಶೆ ಮಾಡ್ತಾರೆ ಓದ್ತಾರೆ ಅರ್ಥೈಸ್ತಾರೆ ಎಲ್ಲ ಸಂದರ್ಭಗಳನ್ನ ನಾವು ಸಾಕ್ಷಾತ್ವಾಗಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹಾಗೆ ಜವಹರ್ ಅಫ್ತಾಜಿ ಅಥವಾ ಬೈಜೀದ್ ಸೊ ಈಗ ಇವನು ಅಕ್ಬರ್ನ ನಿರ್ದೇಶದಂತೆ ಅಂದ್ರೆ ಅಕ್ಬರ್ನ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳು ಅಂತ ಅಕ್ಬರ್ನ ನಿರ್ದೇಶನತೆ ತಜಕಿರತ್ ಉಲ್ ವಕೀಯತ್ ಎಂಬ ಕೃತಿಯನ್ನ ಪರ್ಷಿಯನ್ ಭಾಷೆಯಲ್ಲಿ ರಚಿಸಿದ ಇವನು ಹುಮಾಯೂನನ ಆಪ್ತ ಸಹಾಯಕನಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಮತ್ತು ಅವನ ಜೊತೆಯಲ್ಲೇ ಇದ್ದ
ಹೋಮಯನ ಕಾಲಘಟ್ಟಕ್ಕೆ ಸಂಬಂಧಿಸಿರತಕ್ಕ ಅನ್ನೋ ಅರ್ಥ ಹೋಮಯನ ಅಧಿಕಾರದಲ್ಲಿದ್ದಾಗ ಅಥವಾ ಜೊತೆಯಲ್ಲಿದ್ದಾಗ ಹೋಮಯನ ಮಗನಾಗಿರ್ತಕ್ಕಂಥ ಅಕ್ಬರ್ನ ಅನೇಕ ವಿಷಯಗಳು ಗೊತ್ತಾಗಿರ್ತವೆ, ಹೋಮಯನ ಅನೇಕ ವಿಷಯಗಳು ಗೊತ್ತಾಗಿರ್ತವೆ. ಅವೆಲ್ಲವನ್ನ ಸರಿದಕ್ಕೆ ಇವನು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಅಕ್ಬರ್ ಕಾಲದಲ್ಲಿ ಈ ಕುರಿತು ಹೆಚ್ಚಿನ ಆಗ್ಲಿಕ್ಕೆ ಅವಕಾಶವಾಗಿರ್ತವೆ. ಅವನ ಕಾಲದ ಯುದ್ಧಗಳು ಅನೇಕ ಜೀವನವನ್ನ ಪ್ರತ್ಯಕ್ಷವಾಗಿ ಕಂಡಿದ್ದಾನೆ. ನಾನು ಹೇಳಿದೆ ಹೋಮಯನನ್ನ ಬಾಲ್ಯ ಜೀವನ ಕುರಿತಾಗಿರ್ತಕ್ಕಂಥ, ಹೋಮಯನನ್ನ ಅರಸೊತ್ತಿಗೆ ಕುರಿತಾಗಿರ್ತಕ್ಕಂಥ, ಹಾಗೂ ಶೇಷಂದ ಅಧಿಕಾರವನ್ನು ಕಳ್ಕೊಂಡಾಗ ಅಲ್ಲಿ ಮಗ ಜೀವನ ಮುಗಿಸ್ತಕ್ಕಂಥ ಎಲ್ಲವನ್ನ ಪ್ರತ್ಯಕ್ಷವಾಗಿ ನೋಡಿದ್ದಾನೆ. ಆ ಕಾಲಘಟ್ಟಕ್ಕೆ ಅವನ ಮಿತ್ರನ ಆಗಿರೋದ್ರಿಂದ ಅದೆಲ್ಲವನ್ನು ನೋಡಿದ್ದಾನೆ, ಅದೆಲ್ಲವನ್ನ ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ ಅಥವಾ ವಿವರಿಸ್ತಾನೆ. ಹೀಗಾಗಿ ಹೋಮಯನನ್ನ ಪ್ರಮುಖವಾದಂತಹ ಯುದ್ಧಗಳು ಮತ್ತು ಅಲೆಮಾರ ಜೀವನನ್ನ ಅರಿತುಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥವಿದು. ಅದೇ ಪ್ರಾಬ್ಲಮ್ ಏನು ಅಂತಂದ್ರೆ ಅಲ್ಲಿ ರಚನೆಯ ಕಾಲಕ್ಕೆ ಕಾಲಮಾನ ಮತ್ತು ಭೌಗೋಳಿಕ ಸ್ಥಿತಿಗಳನ್ನ ವಿವರಿಸುವಾಗ ತಪ್ಪೆಸಗಿದ್ದಾನೆ. ಇಲ್ಲಿ ನಾವು ಇತಿಹಾಸಕಾರರಾಗಿರ್ತಕ್ಕಂಥವರು ಮತ್ತು ಇತಿಹಾಸದ ವಿದ್ಯಾರ್ಥಿಗಳು ಆ ಗ್ರಂಥಗಳ ಕುರಿತಾಗಿರ್ತಕ್ಕಂಥ ಮತ್ತು ಗ್ರಂಥಕಾರನ ಕುರಿತಾಗಿರ್ತಕ್ಕಂಥ ಸಂದರ್ಭವನ್ನ ಗಮನಿಸುವುದರ ಮೂಲಕ ಅದರ ಮೌಲ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೆಂಗೆ ಅಂತಂದ್ರೆ ನೋಡಿ, ಅಕ್ಬರ್ನ ನಿರ್ದೇಶನದಂತೆ ಕೃತಿಯನ್ನು ರಚಿಸಿದ್ದಾನೆ ಹುಮಾಯೂನ್ನ ಆಪ್ತ ಸಹಾಯಕ. ಹುಮಾಯೂನ್ನ ಕಾಲದಲ್ಲಿ ಇರ್ತಕ್ಕಂಥವ, ಹುಮಾಯೂನ್ ಮರಣ ಹೊಂದಿದ ಮೇಲೆ ಅಕ್ಬರ್ನ ಕಾಲಕ್ಕೆ ಇರುವಂತವ, ಅಕ್ಬರ ಹೇಳಿದ ಮೇಲೆ ಕೃತಿಯನ್ನು ರಚಿಸುವ ಅಂದ್ರೆ ಅರ್ಥವಾಗಿ ಅದೇ ಎಷ್ಟೋ ಘಟನೆಗಳು ಸಂಭವಿಸಿ ಹೋಗಿದ್ದಾವೆ, ಕಾಲ ಸಂಭವಿಸಿ ಹೋಗಿದೆ. ಆ ಕಾಲದಲ್ಲಿ ಕೃತಿಯನ್ನು ರಚಿಸಬೇಕಾದಾಗ ನೆನಪು ಮಾಡ್ಕೊಂಡು ರಚಿಸಬೇಕಾಗ್ತದೆ. ಹಾಗೆ ನೆನಪು ಮಾಡ್ಕೊಂಡು ರಚಿಸಬೇಕಾದಾಗ ಅಲ್ಲಿ ಕಾಲಕ್ಕೆ ತಕ್ಕಂತೆ ಬರ್ಲಿಕ್ಕೆ ಆಗಲ್ಲ. ಹಾಗೂ ಭೌಗೋಳಿಕ ಸ್ಥಿತಿಗಳನ್ನ ವಿವರಿಸುವಾಗ ನೆನ್ಪಿಟ್ಟುಕೊಂಡು ಯಾವುದೋ ಒಂದು ಪ್ಲೇಸ್ ಹೇಳ್ಬೇಕಾದಾಗ, ಯಾವುದೋ ಒಂದು ಸ್ಥಳ ಹೇಳ್ಬೇಕಾದಾಗ ಸಂದರ್ಭಕ್ಕೆ ಅನುಗುಣವಾಗಿ ಅವನು ಬರೀತಾನೆ. ಹೀಗಾಗಿ ಈ ವಯಸ್ಸಿನ ಕಾರಣದಿಂದಾಗಿ, ಈ ವಿವರಣೆ ಕಾರಣದಿಂದಾಗಿ ಅನೇಕ ತಪ್ಪುಗಳನ್ನು ನಾವಿಲ್ಲಿ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಹೇಳಿದ್ರೆ ಈ ವಯಸ್ಸಿನಲ್ಲಿ ಈ ಕೃತಿಯನ್ನು ರಚಿಸಿರುವುದರಿಂದ ಅಂದ್ರೆ ಎಲ್ಲವನ್ನ ನೆನಪಿಟ್ಟುಕೊಂಡು ಬರೆಯುವೆ, ಆಯಾ ಕಾಲಘಟ್ಟಕ್ಕೆ ರಚಿಸ್ತಾ ಹೋಗುದುವೆ. ಅಂದ್ರೆ ಒಂದು ಕೃತಿ ಯಾವ ಕಾಲಘಟ್ಟದಲ್ಲಿ ರಚನೆ ಆಗಿದೆ ಅನ್ನೋದ್ರ ಜೊತೆಗೆ ಆ ಕಾಲಘಟ್ಟದ ಎಲ್ಲ ವಿವರಗಳನ್ನ ಹೆಂಗೆ ಒದಗಿಸಿಕೊಡುತ್ತೆ ಅಂದ್ರೆ ತಪ್ಪನ್ನು ತರ್ತ ತಪ್ಪಂದಿರ್ತಲ್ಲ, ಹೊಂದಾಣಿಕೆ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂತಕ್ಕಂಥ ವಿವರಣೆ ಗೊತ್ತಾಗ್ತದೆ. ಯಾವ ಕಾಲಘಟ್ಟದಲ್ಲಿ ಈ ಕೃತಿ ರಚನೆ ಆಗೋದಕ್ಕೆ ಸಾಕ್ಷಾತ್ ನಮ್ಮ ಲಭ್ಯವಾಗುತ್ತೆ ಅಂದ್ರೆ ಕಣ್ಣಾರೆ ನೋಡಿದ್ದರೂ ಆ ಕಾಲಕ್ಕೆ ರಚಿಸಿರುವಂತ ಕೃತಿ ಅಲ್ಲ. ಹೀಗೆ ಒಂದು ಕೃತಿಯನ್ನ ಒಂದು ಕಾಲಘಟ್ಟ, ಒಂದು ರಾಜನ ಆಶ್ರಯ, ಅವನ ರಚಿಸುವಂತ ಉದ್ದೇಶ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಆ ಕೃತಿಯಲ್ಲಿ ಏನಡಗಿದೆ, ಅದೆಷ್ಟು ಸತ್ಯಾಂಶಗಳನ್ನು ಒಳಗೊಂಡಿದೆ, ಎಷ್ಟು ಕಾಲಾನುಕ್ರಮಕ್ಕನುಗುಣವಾಗಿ ರಚನೆಯಾಗಿದೆ, ಆ ಪ್ರಾದೇಶಿಕ ವಿವರಣೆಗಳ ಮಹತ್ವ ಏನು, ಅವೆಲ್ಲವನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಈ ಕೃತಿಯು ಸಹಿತ ಅಪ್ಪನ ಕಾಲದಲ್ಲಿ ರಚನೆ ಆಗಿದ್ದರೂ ಸಹ ಅನೇಕ ವಿವರಣೆಗಳಲ್ಲಿ ಕೆಲವು ತಪ್ಪು ವಿಷಯಗಳು ಉಲ್ಲೇಖವಾಗಿದ್ದರೂ ಸಹ ಹೋಮಾನ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನ ನಮಗೆ ಒದಗಿಸಿಕೊಡುತ್ತೆ. ಇದರ ಹಸ್ತಪ್ರತಿಯೊಂದು ಕಲ್ಕತ್ತದ ಏಷ್ಯಾಟಿಕ್ ಸೊಸೈಟಿಯ ಗ್ರಂಥಾಲಯದಲ್ಲಿದೆ. ಅಂದ್ರೆ ಪ್ರಾಚೀನ ಕಾಲದ ಅನೇಕ ಗ್ರಂಥಗಳನ್ನ ಕೆಲವು ಅಷ್ಟೋ ಹಾಳಾಗೋಗಿದೆ, ಉಳಿದಿರ್ತಕ್ಕಂಥ ಗ್ರಂಥಗಳನ್ನ ಅಲ್ಲಲ್ಲಿ ಸಂಗ್ರಹಿಸಲಾಗಿದೆ. ಹಾಗೆ ಇದನ್ನು ಸಹಿತ ಕಲ್ಕತ್ತದ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಪ್ರದೇಶದಲ್ಲಿ ಏಷ್ಯಾಟಿಕ್ ಸೊಸೈಟಿ ಬೆಂಗ ಅಂತಕ್ಕಂಥ ಸಂಘ ಇಲ್ಲ, ಆ ಸಂಘದ ಗ್ರಂಥಾಲಯದಲ್ಲಿ ಸಂಗ್ರಹಿಸೋದನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ಹಾಗೆ ನೆಕ್ಸ್ಟ್ ಕೃತಿಕಾರ ಅಬ್ಬಾಸ್ ಖಾನ್ ಸರ್ವಾನಿ. ಅಕ್ಬರ್ನ ನಿರ್ದೇಶನದಂತೆ ಇವನು ಸಹಿತ ಅಕ್ಬರ್ನ ಕಾಲಕ್ಕೆ ಕೃತಿ ರಚಿಸ್ತಾನೆ. ತಾರಿಖ್ ಇ ಶೇರ್ ಶಾಹಿ ಅಥವಾ ತೌಹ ಇ ಅಕ್ಬರ್ ಶಾಹಿ ಕೃತಿಯನ್ನು ಪರ್ಷಿಯನ್ ಭಾಷೆಯಲ್ಲಿ ರಚಿಸಿದನು. ಇದರ ಕೆಲವು ಭಾಗಗಳು ಮಾತ್ರ ದೊರೆಯುತ್ತಿವೆ, ಈ ಕೃತಿ ಸಂಪೂರ್ಣವಾಗಿ ದೊರೆತಿಲ್ಲ. ಕೆಲವೇ ಕೆಲವು ಭಾಗಗಳ ಮೂಲಕ ಈ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವರಣೆಯನ್ನು ಪಡೆಯಲಾಗಿದೆ. ಇದರಲ್ಲಿ ಶೇರ್ ಶಾನ ಜೀವನ, ವ್ಯಕ್ತಿತ್ವ, ಆಡಳಿತದ ಬಗ್ಗೆ ನಿಖರವಾದ ಮಾಹಿತಿ ಸಿಗುತ್ತದೆ. ಅಬ್ಬಾಸ್ ಖಾನನು ಘಟನೆಗಳನ್ನು ವಿವರಿಸುವಾಗ ತಾನು ಯಾವ ಆಧಾರಗಳನ್ನು ಬಳಸಿಕೊಂಡೆಂದು ಹೇಳುತ್ತಾ ಹೋಗುವುದರಿಂದ ಇದರ ಐತಿಹಾಸಿಕತೆಯ ಬಗ್ಗೆ ಅನುಮಾನವಿಲ್ಲ. ಅಂದ್ರೆ ಶೇರ್ಷಾನ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವರಣೆಗಳು ನಮ್ಗೆ ಲಭ್ಯವಾಗುತ್ತವೆ. ಸೊ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಹೋಮಾಯನ ಕೃತಿಯಾಗಿರ್ತಕ್ಕಂಥ ಕೃತಿಗಳನ್ನ ಅವನ ಸಂಬಂಧಿಕರಿಸಿದ್ದಾರೆ. ಅದು ಶೇರ್ಷಾನ ಕೃತಿಯಾಗಿರ್ತಕ್ಕಂಥ ಸಂಬಂಧಿಸಿರ್ತಕ್ಕಂಥ ಕೃತಿಯನ್ನು ರಚಿಸಲು ಅತ್ಯಂತ ಮಹತ್ವದ ಪಾತ್ರವಾಗಿದೆ. ಅಂದ್ರೆ ಶೇರ್ಷಾನಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನ ಅಕ್ಬರ ಬರೆಸ್ತಾ ಇರ್ತಂದ್ರೆ ಅಕ್ಬರ ಎಲ್ಲರಿಗೆ ಸಹವೃತಿ ಇರ್ತದನ್ನ ತೋರಿಸ್ತಾ ಇದ್ದಂತಕ್ಕಂಥ ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅಬ್ಬಾಸ್ ಖಾನನು ಘಟನೆಗಳನ್ನು ವಿವರಿಸುವಾಗ ತಾನು ಯಾವ ಆಧಾರಗಳನ್ನ ಬಳಸಿಕೊಂಡೆ ಅಂದ್ರೆ ಸೋರ್ಸ್ ಮಟೀರಿಯಲ್ ಅವನು ಸಹಿತ ಬಳಸ್ಕೊತಾನೆ.
ಆ ಸೋರ್ಸ್ಮೆಂಟ್ಲಿ ಯಾವ ಅಂತ ಹೇಳ್ತಾ ಹೋಗ್ತಾನೆ ಸತ್ಯಕ್ಕೆ ಸಾಕ್ಷಿಯಾಗಿರುವಂತಹ ಸಂದರ್ಭ ಅಂತ ಕರೆಯೋಣ ಅಂತ ಹೀಗಾಗಿ ಈ ಕೃತ್ಯ ಬಗ್ಗೆ ಯಾವುದೇ ತರ ಆಗಿರತಕ್ಕಂತ ಅನುಮಾನ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂದ್ರೆ ಅನುಮಾನದ ದೃಷ್ಟಿಕೋನದಿಂದ ನಾವು ಈ ಕೃತ್ಯವನ್ನು ನೋಡಬೇಕಾಗಿಲ್ಲ ಎಲ್ಲವನ್ನ ಸಮಕಾಲಕ್ಕೆ ಸಂಬಂಧಿಸಿದಂತ ಗ್ರಂಥಗಳನ್ನು ಆಧಾರವಾಗಿ ಇಟ್ಟುಕೊಂಡು ವಿವರಿಸ್ತಾ ಹೋಗಿದ್ದಾರೆ ಅಂದ್ರೆ ಶಹಜನ ಜೀವನಕ್ಕೆ ಸಂಬಂಧಪಟ್ಟ ಸಾರಿ ಶೇಷನ ಜೀವನಕ್ಕೆ ಸಂಬಂಧಪಟ್ಟಿರತಕ್ಕಂತ ಮಾಹಿತಿಗಳು ಈ ಕೃತ್ಯದಲ್ಲಿ ನಮಗೆ ಲಭ್ಯವಾಗುತ್ತವೆ ಹಾಗೆ ಶೇಷನ ಜನನದಿಂದ ಮರಣದವರೆಗಿನ ವಿವರಣೆ ಇದೆ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಸೈನಿಕ ವ್ಯವಸ್ಥೆ ಕುರಿತು ಅವನು ಬೈದ ಹತ್ರ 250,000 ಅಶ್ವಬಲವಿತ್ತು ಸುಮಾರು 25,000 ತುಪಾಕಿ ಪಡೆ ಇತ್ತು ಹಾಗೆ ಕುದುರೆಗಳಿಗೆ ಮುದ್ರೆ ಹಾಕುವ ಅಥವಾ ದಾಗು ಪದ್ಧತಿ ಅಂತ ಕರೀತೀವಿ ಸೊ ನಾನು ಕಳೆದ ಸೂಚಿ ಸಂದರ್ಭದಲ್ಲಿ ಹೇಳಿದೆ ಅಲ್ಲದೆ ಕಿಲ್ಜಿಯ ಕಾಲಕ್ಕೆ ಕುದುರೆಗಳಿಗೆ ದಾಗ್ ಅಥವಾ ಬರೆ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಿದ್ದ ಹಾಗೆ ನಾನು ಆಡಳಿತಾತ್ಮಕ ವಿವರಣೆಯಲ್ಲಿ ಶೇಷನೇ ಈ ಕಾಲಘಟ್ಟದಲ್ಲಿ ಪ್ರಥಮ ಆಡಳಿತಗಾರ ಅಂತ ಕರೀತೀವಿ ಈ ಶೇರ್ಷಹ ಅಲ್ಲದೆ ಕಿಲ್ಜಿಯ ಆಳ್ವಿಕೆಯಿಂದ ಪ್ರಭಾವಿತನಾಗಿದ್ದ ನೋಡಿ ಸೊ 13ರ ಅವಧಿಯಲ್ಲಿ ಇರತಕ್ಕಂತ ಅಲ್ಲದೆ ಕಿಲ್ಜಿ ಆಡಳಿತ ವ್ಯವಸ್ಥೆಯನ್ನ ಸೊ 1600ರ ಅವಧಿಯಲ್ಲಿ ಇರತಕ್ಕಂತ ಈ ವ್ಯಕ್ತಿ ಬಳಸಿಕೊಂಡಿದ್ದಾನೆ ಅನ್ನೋದಾದ್ರೆ ಅವತ್ತಿನೆಲ್ಲ ಇನ್ಫಾರ್ಮೇಷನ್ ಇವರಿಗೆ ಗೊತ್ತಿತ್ತು ಅಂದ್ರೆ ಸಮಕಾಲೀನ ಎಲ್ಲ ವಿವರಗಳನ್ನು ಪಡೆದುಕೊಂಡಿದ್ದು ಅಂತ ಗೊತ್ತಾಗುತ್ತೆ ಅಂತ ಸೊ ಅಂತ ಕುದುರೆಗೆ ಮುದ್ರೆ ಹಾಕೋನಂದ್ರೆ ರಾಜನಿಗೆ ಯಾವುದೇ ಕಾರಣಕ್ಕೂ ಮೋಸವಾಗದಿರಲಿ ಎಂಬ ಕಾರಣಕ್ಕೆ ಮುದ್ರೆ ಹಾಕಿಸ್ತಕ್ಕಂತ ಪದ್ಧತಿ ಆ ಮುದ್ರೆ ಹಾಕುವ ಪದ್ಧತಿ ಬಗ್ಗೆ ವಿವರಣೆ ಕೊಡ್ತಾನೆ ಹಾಗೂ ಅಧಿಕಾರಿಗಳನ್ನ ಪ್ರತಿ 2 ವರ್ಷಕ್ಕೊಮ್ಮೆ ವರ್ಗಾಯಿಸುತ್ತಿರುವಂತ ವಿವರಣೆ ಇದೆ ಅಂದ್ರೆ ಒಂದೇ ಜಾಗದಲ್ಲಿ ಒಬ್ಬ ಅಧಿಕಾರಿನ ಹಲವು ವರ್ಷಗಳವರೆಗೆ ಉಳಿಸಿದರೆ ಅವರಿಂದ ರಾಜನಿಗೆ ಮೋಸವಾಗುತ್ತದೆ ಯಾಕಂದ್ರೆ ಜನ ತನ್ನ ಅಂಟರನ್ನು ತಗೊಳ್ತಾನೆ ಆ ಕಾರಣಕ್ಕಾಗಿ ರಾಜನೇ ಮುಖ್ಯ ಅಥವಾ ಸುಲ್ತಾನೇ ಮುಖ್ಯ ಅನ್ನೋದನ್ನ ತೋರಿಸುವುದಕ್ಕೋಸ್ಕರವಾಗಿ ಅಧಿಕಾರ ವರ್ಗವನ್ನ ಪ್ರತಿ 2 ವರ್ಷಕ್ಕೊಮ್ಮೆ ವರ್ಗಾವಣ ಮಾಡ್ತಾರೆ ಅಂದ್ರೆ ರಾಜನ ನಿಯಂತ್ರಣದಲ್ಲಿ ಸಾಮ್ರಾಜ್ಯ ಇರಬೇಕು ಅನ್ನೋ ಕಾರಣಕ್ಕಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ತಾ ಇರತಕ್ಕಂತ ವಿವರಣೆಯನ್ನ ನಾವು ಮೇಲ್ನೋಟಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೂ 4 ಹೆದ್ದಾರಿಗಳು ಮುಂತಾದ ವಿವರಣೆ ಇದೆ ಅಂದ್ರೆ ಶೇಷನ ಬರೀ ಆಡಳಿತ ಬರೀ ಇದು ಅಷ್ಟೇ ಮುಖ್ಯ ಅಲ್ಲ ಅನೇಕ ಪ್ರಗತಿಪರವಾಗಿರ್ತಕ್ಕಂತ ಕ್ರಮಗಳನ್ನು ಕೈಗೊಳ್ತಾರೆ ಆ ಪ್ರಗತಿಪರವಾದ ಕ್ರಮಗಳಲ್ಲಿ ಅಥವಾ ಸುಧಾರಣೆಗಳಲ್ಲಿ ಹೆದ್ದಾರಿಗಳು ನ್ಯಾಷನಲ್ ರೋಡ್ಸ್ ರಾಷ್ಟ್ರೀಯ ದಾರಿಗಳು ಅಂತ ಕರೀತಾರೆ ಅಂತವುಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ತಾರೆ ಅಂದ್ರೆ ಜನತೆಗೆ ಅಥವಾ ತನ್ನ ಸೈನ್ಯ ಚಲಾವಣೆಗೆ ಅನುಕೂಲಕರವಾಗುವಂತ ರೀತಿಯಲ್ಲಿ ಈ ರಸ್ತೆಗಳ ನಿರ್ಮಾಣವಾಗಿರ್ತಕ್ಕಂಥ ವಿವರಣೆಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂದ್ರೆ ಆಡಳಿತಾತ್ಮಕವಾಗಿ ಜನಪರವಾಗಿರ್ತಕ್ಕಂಥ ಕಾರ್ಯಗಳೇನು ಅಂತಕ್ಕಂಥ ವಿವರಣೆಯನ್ನು ನಾವಲ್ಲಿ ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಪಸ್ಖಾನ್ ಸರ್ವಾನಿ ಇಂದ ರಚಿತವಾದ ತಾರಿಖ್ ಇ ಶೇರ್ಶಾಹಿ ಈ ಕೃತಿಯು 3 ಭಾಗಗಳನ್ನು ಒಳಗೊಂಡಿದೆ ಇದು ಶೇರ್ಶಾನ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೃತಿ ಮೊದಲ ಭಾಗ ಶೇರ್ಶಾನ ಏಳಿಗೆಯ ಬಗ್ಗೆ ವಿವರಣೆಯನ್ನು ಕೊಡುತ್ತೆ ಎರಡನೇ ಭಾಗ ಇಸ್ಲಾಂ ಶಾನ ಬಗ್ಗೆ ವಿವರಣೆ ಕೊಡುತ್ತೆ ಮೂರನೇ ಭಾಗ ಇಸ್ಲಾಂ ಶಾನ ನಂತರದ ಸೂರ್ ವಂಶಸ್ಥರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಈ ಕೃತಿಯ ಲೇಖಕ ಶೇರ್ಶಾನ ಸಹೋದರನ ವಿವಾಹವಾಗಿದ್ದ ಇವನು ಯಾರು ಅಂತಕ್ಕಂಥ ವಿವರಣೆ ಕೊಡ್ತಾರೆ ಹಾಗೂ ಅಕ್ಬರ್ನ ಆಡಳಿತಾವಧಿ 500ರ ಮನ್ಸಬ್ದಾರನಾಗಿದ್ದ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಕ್ಬರ್ನ ಆಡಳಿತದ ಅವಧಿಯಲ್ಲೂ ಸಹಿತ ಮನ್ಸಬ್ದಾರಿ ಸಿಸ್ಟಮ್ ಬರುತ್ತೆ ಆ ಮನ್ಸಬ್ದಾರಿಯ ಈ ಗುರುತಿಸ್ತಕ್ಕಂಥದ್ದು ಆ ವ್ಯಾಲ್ಯೂ ಮಾಡ್ತಕ್ಕಂಥದ್ದು ಆ ಎಷ್ಟು 500,000 5,000 7,000 ಮನ್ಸಬ್ದಾರ ಸೊ ಯಾವ ಮನ್ಸಬ್ದಾರ ಯಾವ ಪೊಸಿಷನ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಹಾಗೆ ಶೇಷನ ಸಹೋದರನ ಮದುವೆ ಆಗಿದ್ದರಿಂದ ಎಲ್ಲವನ್ನ ಕಣ್ಣಾರೆ ನೋಡಿದ ಅಂತಕ್ಕಂಥ ವಿವರಣೆ ಬರುತ್ತೆ ಸೊ ಹೀಗಾಗಿ ಶೇಷನಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ವಿವರಣೆಗಳನ್ನ ಈ ಗ್ರಂಥದ ಮೂಲಕ ಇತಿಹಾಸಕಾರ ಪಡೆದುಕೊಳ್ತಾನೆ ನಂತರದಲ್ಲಿ ಅಹಮ್ಮದ್ ಯಾದ್ಗೀರ್ ಇವನು ಸೂರ್ ಸಂತತಿಯ ಪತನದ ನಂತರ ಅಂದ್ರೆ ಡಿಕ್ಲೈನ್ ಆಫ್ ದಿ ಸೂರ್ ಎಂಪೈರ್ ಅಂದ್ರೆ ಪುನಃ ಮೊಘಲ್ ಸಾಮ್ರಾಜ್ಯ ಅಥವಾ ಅಕ್ಬರ್ನಿಂದಾಗಿ ಮೊಘಲ್ ಸಾಮ್ರಾಜ್ಯ ಪುನಃಸ್ಥಾಪನೆ ಆಗುತ್ತೆ ಆ ಕುರಿತಾಗಿರ್ತಕ್ಕಂಥ ವಿವರಗಳು ಈ ಗ್ರಂಥ ಲಭ್ಯ ಆಗ್ತವೆ ಸೊ ಅಕ್ಬರ್ನ ಆಜ್ಞೆಯ ಮೇರೆಗೆ ಕ್ರಿಸ್ತಕ 1601ರಲ್ಲಿ ತಾರಿಖ್ ಇ ಸಲಾತೀನ್ ಇ ಅಫ್ಘಾನ್ ಎಂಬ ಗ್ರಂಥವನ್ನ ರಚಿಸಿದ ಇದು ಸೂರ್ ಮಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತದೆ ಹಾಗೂ ಸೂರ್ ಸುಲ್ತಾನರು ಹುಮಾಯೂನೊಡನೆ ಕೈಗೊಂಡ ಯುದ್ಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತೆ ಸೂರ್ ಮಂತ್ರ ಅಥವಾ ವಿಶೇಷ ಅಥವಾ ಮಂತ್ರದ ವ್ಯಕ್ತಿಗಳು ಹುಮಾಯೂನ್ ಜೊತೆಗೆ ಯಾವ ರೀತಿಯಾಗಿ ಯುದ್ಧಗಳನ್ನು ಮುಂದುವರಿಸಿದರು ಸೊ ಒಟ್ಟಾರೆ ಮೊಘಲರ ಮತ್ತು ಸೂರ್ ಮಂತ್ರದ ಹೋರಾಟಕ್ಕೆ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಅನೇಕ ವಿವರಣೆಗಳನ್ನು ಸಹಿತ ನಾವು ಈ ಗ್ರಂಥದಲ್ಲಿ ಪಡ್ಕೊಳಕ್ ಸಾಧ್ಯವಾಗುತ್ತೆ ಒಟ್ಟಾರೆ ಬಾಬರ್ನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಕೃತಿಗಳು ಹುಮಾಯೂನ ಕಾಲಘಟ್ಟದಲ್ಲಿರ್ತಕ್ಕಂಥ ಕೃತಿಗಳು ಹಾಗೂ ಶೇರ್ಶಾನ ಕಾಲಘಟ್ಟದಲ್ಲಿರ್ತಕ್ಕಂಥ ಕೃತಿಗಳ ಮೂಲಕ ಈ 3 ರಾಜರುಗಳ ಇತಿಹಾಸದ ವಿವರಣೆಯನ್ನು ಪಡ್ಕೊಳಕ್ ಸಾಧ್ಯವಾಗಿದೆ ಅಂತ
ನೆಕ್ಸ್ಟ್ ಬರ್ತಕ್ಕಂತ ನಾವು ಅಕ್ಬರ್ನ ಕಾಲಕ್ಕೆ ಬರಬೇಕಂತೆ. ಸೊ ಅಬುಲ್ ಫಜಲ್ ಅಕ್ಬರ್ನ ಕಾಲದ ಪ್ರಮುಖ ವಿದ್ವಾಂಸ ಏನು, ಇವನು ಸೂಫಿಯಾದ ಶೇಖ್ ಮುಬಾರಕ್ನ ಮಗನು. ಅಂದ್ರೆ ಇಲ್ಲಿ ಸೂಫಿ ಪಂಥ ಅಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಉದಾತ್ತ ವಿಚಾರಗಳನ್ನ ಹೊಂದಿರುವಂತ ವ್ಯಕ್ತಿಗಳು ಅಂತವನ ಮಗ. ಸೊ ಇಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ವಿವರಣೆ ನಮಗೆ ಎಲ್ಲ ಆಗುತ್ತೆ ನೋಡಿ. ಈ ಸೂಫಿಯ ವಿವರಣೆ ಕೊಡಬೇಕಾದ ಅವಶ್ಯಕತೆ ಏನಿದೆ ಅಂತಂದ್ರೆ, ಅಕ್ಬರ್ನ ಕಾಲಘಟ್ಟದಲ್ಲಿ ಅಕ್ಬರ್ನ ಉದಾರತೆಗೆ ಇವರೆಲ್ಲರೂ ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗಾಗಿ ಅಕ್ಬರ ಉದಾರ ಧಾರ್ಮಿಕ ಮನೋಭಾವನೆ ಹಿನ್ನೆಲೆ ದಿನ್ ಇಲಾಹಿ ಅಂತಕ್ಕಂಥ ಗ್ರಂಥವನ್ನು ರಚಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಅಕ್ಬರ ಕಾಲಘಟ್ಟಕ್ಕೆ ಅಕ್ಬರ್ನೂ ಧಾರ್ಮಿಕವಾಗಿ ಸಹಿಷ್ಣುವಾಗಿದ್ದ, ಅವನ ಸಮಕಾಲೀನ ಅನೇಕ ವ್ಯಕ್ತಿಗಳು ಧಾರ್ಮಿಕ ಸಹಿಷ್ಣುಗಳಾಗಿದ್ದರು, ಅವರ ಮೂಲಕ ಪ್ರಭಾವಿತನಾಗಿದ್ದ. ಹಾಗಾಗಿ ಸೂಫಿ ಸಂತನ ಮಗನಾಗಿರ್ತಕ್ಕಂಥ ಇವನು ಒಬ್ಬ ಅಧಿಕಾರಿನೂ ಆಗಿದ್ದಾನೆ ಹಾಗೂ ಅಪ್ಪನ ಮಿತ್ರನೂ ಆಗಿದ್ದಾನೆ ಹಾಗೂ ಹಿರಿಯ ಸೋದರ ಅಬುಲ್ ಫೈಜಿ ಆಗಿದ್ದಾನೆ. ಸೊ ಹೀಗಾಗಿ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿವರಣೆಗಳನ್ನ ನಾವು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಇವರ ಕೃತಿಗಳು ಅಕ್ಬರ್ನಾಮ ಅಂದ್ರೆ ಅಕ್ಬರ್ನ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ. ಐ ಇ ಅಕ್ಬರಿ, ರುಕತ್ ಇ ಅಬುಲ್ ಫಜಲ್, ಇನ್ಸಾ ಇ ಅಬುಲ್ ಫಜಲ್. ಹಾಗಾದ್ರೆ ಏನ್ ಹೇಳ್ತಾರೆ ಇದರಲ್ಲಿ ನಮ್ಗೆ ಲಭ್ಯ ಆಗುತ್ತೆ? ಒಂದನೇದು ಅಕ್ಬರ್ನಾಮ, ಇದನ್ನ ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ. ಮೊದಲ ಭಾಗದಲ್ಲಿ ಅಮೀರ್ ತೈಮೂರಿನಿಂದ ಅಂದ್ರೆ ಭಾರತದ ಮೇಲೆ ತೈಮೂರರ ದಾಳಿಗಳನ್ನು ಕರ್ತೀವಿ, ಅಲ್ಲಿಂದ ಹುಮಾಯೂನ್ನ ಆಳ್ವಿಕೆವರೆಗಿನ ವಿವರಣೆ ನಮಗೆ ಸಿಗುತ್ತೆ. ಎರಡು ಮತ್ತು ಮೂರನೇ ಭಾಗದಲ್ಲಿ ಅದನ್ನ ಎರಡರವರೆಗಿನ ಅಕ್ಬರ್ನ ಆಳ್ವಿಕೆಯನ್ನು ವಿವರಿಸಲಾಗಿದೆ. ಈ ಕೃತಿ ರಚಿಸಲು ಹೆಸರಾಂತ ಪರ್ಷಿಯನ್ ಕೃತಿಗಳಾದ ತುಜುಕ್ ಇ ಬಾಬುರಿ, ಹುಮಾಯೂನ್ ನಾಮ, ತಜೀರತ್ ಉಲ್ ವಿಯತ್, ತಾರಿಖ್ ಇ ರಸಿದಿ ಅಂದ್ರೆ ಈ ಮೊದಲಿನ ಎಲ್ಲ ಕೃತಿಗಳನ್ನು ಬಳಸ್ಕೊಂಡಿದ್ದಾನೆ. ನಾವೇನು ವಿವರ ನೋಡಿದ್ರೆ ಆ ಎಲ್ಲ ಕೃತಿಗಳು ಬಳಸ್ಕೊಂಡಿರ್ತಕ್ಕಂಥ ಅಂದ್ರೆ ಯಾವ ಯಾವ ಕೃತಿಗಳನ್ನು ಬಳಸ್ಕೊಂಡಿರುತ್ತೆ, ಯಾವ ಯಾವ ಪ್ರಚಲಿತ ಇರುತ್ತೆ, ಯಾರು ರಚಿಸಿರಿ, ಎಲ್ಲ ಮಾಹಿತಿ ನಮಗೆ ಈ ಕೃತಿ ಮೂಲಕ ಲಭ್ಯ ಆಗುತ್ತೆ. ಸೊ ಹೀಗಾಗಿ ಈ ಕೃತಿಯ ಮೂಲಕ ಈ ಅಕ್ಬರನ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ವಿವರಣೆಗಳನ್ನ ಪಡೆದುಕೊಳ್ಳೋಕೆ ನಮಗೆ ಸಾಧ್ಯವಾಗುತ್ತೆ. ಇಲ್ಲಿರ್ತಕ್ಕಂಥ ವಿವರಣೆಗಳು ಏನಂತಂದ್ರೆ ಇತಿಹಾಸದ ಉಪಯೋಗ, ಅದನ್ನು ಬರೆಯುವ ಕಲಿಯ ಬಗ್ಗೆ ಮುನ್ನುಡಿಯಲ್ಲಿ ಚರ್ಚಿಸಿದ್ದಾನೆ. ಹೆಂಗ್ ಬರೀತಾ ಇದ್ರೆ ಘಟನೆಗಳನ್ನು ವಿವರಿಸುವಾಗ ಅದಕ್ಕೆ ಪೀಠಿಕೆ ಮತ್ತು ಘಟನೆಗಳ ಕಾರಣಗಳನ್ನು ವಿಶ್ಲೇಷಿಸಿದ್ದಾನೆ. ಒಂದು ಘಟನೆಯನ್ನ ಇಂಟ್ರೊಡಕ್ಟರ್ ಆಗಿ ಹೇಳ್ತಾನೆ ಹಾಗೂ ಹೇಗೆ ಸಂಭವಿಸಿತು ಅಂತ ವಿಮರ್ಶಾತ್ಮಕವಾಗಿ ಬರೀತಾನೆ. ಇವನ ಬರವಣಿಗೆಯಲ್ಲಿ ಮೊಘಲರ ಕುಟುಂಬದ ಬಗ್ಗೆ ಪರವಾದ ಅಭಿಪ್ರಾಯಗಳನ್ನು ನೀಡುತ್ತಾನೆ. ಅಂದ್ರೆ ಮೊಘಲ ತೊರೆಗಳ ಬಗ್ಗೆ ಹೊಗಳುತ್ತಾನೆ, ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದು. ಶೇರ್ಷಾನನ್ನ ಪಿತೂರಿಗಾರ ಮತ್ತು ಹುಮಾಯೂನ್ನ ದುರದೃಷ್ಟದಿಂದಾಗಿ ಅಧಿಕಾರ ಕಳೆದುಕೊಳ್ಳಬೇಕಂತ ವಿವರಿಸುತ್ತಾನೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ ನಮಗೆ ಕುಟುಂಬದ ಬಗ್ಗೆ ಪರವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಹೊಂದಿದವ ಅಂದ್ರ ಅವನ್ನ ಹೊಗಳುವಂತ ರೀತಿಯಲ್ಲಿ ಏನ್ ಹೇಳ್ತಾನೆ ಅವನು, ಶೇರ್ಷಾನನ್ನ ಪಿತೂರಿಗಾರ. ನಾವು ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಯಾಕಂದ್ರೆ ಶೇರ್ಷಾನ ಇದ್ದ ನೀತಿಯು ಹಾಗೇನೆ ಇದೆ. ನಾವು ಶೇರ್ಷಾನ ಆಡಳಿತ ಕಾಲಕ್ಕೆ ಗಮನಿಸೋಣ. ಅಂದ್ರೆ ಒಬ್ಬ ಕೃತಿಕಾರ ಸುಳ್ಳು ಹೇಳ್ತಾನೆ ಅಂತಾರ್ಥಲ್ಲ, ಸತ್ಯವನ್ನ ಸ್ವಲ್ಪ ಮಟ್ಟಿಗೆ ಅತಿಶೋಕ್ತಿಯಾಗಿ ವರ್ಣಿಸುವಂತ ನೀತಿ. ಯಾಕಂದ್ರೆ ಶೇರ್ಷಾ ನೇರವಾಗಿ ಹುಮಾಯೂನ್ ಜೊತೆಗೆ ಯುದ್ಧ ಮಾಡೋದೇ ಇಲ್ಲ, ಹಾಗಾಗಿ ಇಂಡೈರೆಕ್ಟ್ ಆದಂತ ರೀತಿಯಲ್ಲಿ ಅಟ್ಯಾಕ್ ಮಾಡಿರೋದ್ರಿಂದ ಅವನನ್ನ ಪಿತೂರಿಗಾರ ಅಂತ ಕರೀತಾನೆ ಅಂತ. ಹೊಗಳುವಂತ ರೀತಿನೇ ಇದೆ, ಶೇರ್ಷಾನ ಯುದ್ಧದ ನೀತಿಯೂ ಇದೆ, ಅವೆರಡನ್ನೂ ಕಥೆ. ಹಾಗೆ ಅವನು ಬರೀತಾನೆ ಹುಮಾಯೂನನ್ನ ದುರಾದೃಷ್ಟಕರದಿಂದಾಗಿ ಅಧಿಕಾರ ಅಂದ್ರೆ ನಾವು ಹುಮಾಯೂನ ಅಂತಂದ್ರೆ ನಾವು ವಿಮರ್ಶಾತ್ಮಕವಾಗಿ ಹೇಳ್ತೀವಿ ಅವನ ಹೆಸರು ಸುದೈವಿ. ಇತಿಹಾಸಕಾರ ಬರೀತಾರೆ ಇವನಂತ ಸುದೈವಿ ಹೆಸರಿಟ್ಟುಕೊಂಡು ದುರ್ದೈವಿಯಾಗಿ ಕರೆಸಿಕೊಳ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬನಿಲ್ಲ. ನೋ ಡೌಟ್ ಇಲ್ಲಿ ಇರ್ತಕ್ಕಂಥ ವಿವರಣೆಗೂ ನಾವು ಕೊಡ್ತಕ್ಕಂಥ ವಿವರಣೆ ಹೊಂದಾಣಿಕೆ ಆಗ್ತದೆ. ಅಂದ್ರೆ ದುರದೃಷ್ಟಕರವಾಗಿ ಅಂದ್ರೆ ಅವನ ದೌರ್ಭಾಗ್ಯದ ಪರಿಣಾಮವಾಗಿ ಅಧಿಕಾರ ಕಳೆದುಕೊಂಡ, ಈ ಮಾತನ್ನು ಸತ್ಯನೇ ಇದೆ. ಯಾಕಂದ್ರೆ ಹುಮಾಯೂನ ನಿಜವಾಗಿಯೂ ಸಮರ್ಥನೆ, ಆದ್ರೆ ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಬಳಸಿಕೊಂಡಿದ್ದರೆ ಆತ ಅಧಿಕಾರ ಉಳಿಸಿಕೊಳ್ಬೇಕಾಗಿರ್ತಕ್ಕಂಥ ಅವಕಾಶಗಳು ಬೇಕಾದಷ್ಟು ಇದ್ವು ಅಂತ. ಸೊ ಹೋರಾಟದ ಹಂತದಲ್ಲಿ ಅವನು ಮಾಡಿರ್ತಕ್ಕಂಥ ತಪ್ಪುಗಳಿಂದಾಗಿ ಆ ತಪ್ಪುಗಳನ್ನೇ ದುರದೃಷ್ಟಕರವಾಗಿರ್ತಕ್ಕಂಥಗಳು ಅಂದ್ರೆ ಅದೃಷ್ಟ ಇರಲಿಲ್ಲ ಅಂತ ಹೇಳ್ತೀವಿ, ಆ ಲೆಕ್ಕಕ್ಕೆ ಅವನು ವಿಮರ್ಶೆ ಮಾಡ್ತಾನೆ. ಅಂದ್ರೆ ತಪ್ಪು ಅಂತಕ್ಕಂಥದ್ದಲ್ಲ, ಅದನ್ನ ಕೂಲಂಕುಷವಾಗಿ ವಿವರಿಸಿದಾಗ ಸ್ವಲ್ಪ ಹುಮಾಯೂನ ಬಗ್ಗೆ ಮನೋಭಾವನೆಯನ್ನು ವ್ಯಕ್ತಪಡಿಸುವಂತ ಪ್ರಸಂಗ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ವಿವರಣೆಗಳು ಇತಿಹಾಸಕಾರರಿಗೆ ಸಹಜವಾಗಿ ಕಾಣಿಸ್ಕೊಳ್ತಾರೆ. ಅಂತ ಇತಿಹಾಸಕಾರರ ಮನೋಭಾವನೆಯನ್ನು ಸಹಿತ ನಾವು ನೋಡೋದಕ್ಕೆ ಅವಕಾಶವಾಗುವುದನ್ನ ಕಾಣ್ತೀವಿ ಅಂತ. ಹಾಗೂ ಅಕ್ಬರ್ನ ದಂಡಯಾತ್ರೆ, ಅಕ್ಬರ್ನ ಕಾಲಕ್ಕೆ ಇರ್ತಕ್ಕಂಥ ದಂಡಯಾತ್ರೆಗಳು, ಅಕ್ಬರ್ನ ನೀತಿಗಳು,
ತತ್ವರ ಆರ್ಯತಾತ್ಮಕ ಕಾರಣಗಳು ಪರಿಣಾಮಗಳು ಮುಂತಾದ ವಿವರಣೆಗಳನ್ನು ವಿವರಿಸುತ್ತಾನೆ ಹಾಗೆ ಅವನು ಅಕ್ಬರ್ಗೆ ಆತ್ಮೀಯನಾಗಿದ್ದನು ಅನ್ನಕ ಹೇಳಿದೆ ಸೋ ಧಾರ್ಮಿಕ ವಿಚಾರವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ ಅದರಿಂದ ಅಕ್ಬರ್ ಎಷ್ಟು ಮಟ್ಟಿಗೆ ಪ್ರಭಾವಿತನಾಗ್ತಾನೆ ಅಕ್ಬರ್ನ ಧಾರ್ಮಿಕ ಮನೋಭಾವದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಇವನೂ ಒಬ್ಬ ಕಾರಣ ಸೋ ಅವನು ಅಷ್ಟು ಆತ್ಮೀಯನಾಗಿದ್ದಂತಕ್ಕಂಥ ವ್ಯಕ್ತಿ ಅಂದ್ರೆ ಅಕ್ಬರ್ನ ಮನಸ್ಸಿನಷ್ಟೇ ಒಳ್ಳೆಯ ಮನಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇವನಲ್ಲಿ ಇದೆ ಅನ್ನೋದನ್ನ ಈ ಕೃತಿಗಳ ಮೂಲಕ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ।